ಬಿಜೆಪಿಯಲ್ಲಿ ವಿಪಕ್ಷ ನಾಯಕನ ಆಯ್ಕೆ, ರಾಜ್ಯಾಧ್ಯಕ್ಷರ ಆಯ್ಕೆಗೆ ಕಸರತ್ತು. ಇವತ್ತು ಬಿಜೆಪಿಯ ಮಲ್ಲೇಶ್ವರ ಕಚೇರಿಯಲ್ಲಿ ಮಹತ್ವದ ಸುದ್ದಿಗೋಷ್ಠಿ. ಇವತ್ತೇ ಫೈನಲ್ ಆಗಲಿದೆಯಾ ಬಿಜೆಪಿ ವಿಪಕ್ಷ ನಾಯಕನ ಆಯ್ಕೆ? ಸೊ ಬಿಜೆಪಿಯಲ್ಲಿ ವಿಪಕ್ಷ ನಾಯಕನು ಮತ್ತು ರಾಜ್ಯಾಧ್ಯಕ್ಷರ ಆಯ್ಕೆಗೆ ಕಸರತ್ತು ಮುಂದುವರಿತಾ ಇದೆ. ಇವತ್ತು ಬಿಜೆಪಿಯ ಮಲ್ಲೇಶ್ವರ ಕಚೇರಿಯಲ್ಲಿ, ಕೇಂದ್ರ ಕಚೇರಿಯಲ್ಲಿ ಮಹತ್ವದ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿದೆ. ಇವತ್ತೇ ಫೈನಲ್ ಆಗಲಿದೆಯಾ ಹಾಗಾದರೆ ಬಿಜೆಪಿ ವಿಪಕ್ಷ ನಾಯಕ ಯಾರು ಅನ್ನೋದು ಮಾಜಿ ಸಿಎಂ ಬೊಮ್ಮಾಯಿ ಅವರು ಹಾಗೆ ಕಟೀಲ್ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಲಾಗುತ್ತೆ. ರಾಜ್ಯ ಬಿಜೆಪಿಯಲ್ಲಿ ಎರಡೂ ಹುದ್ದೆಗಳಿಗೆ ಭಾರೀ ಪೈಪೋಟಿ ನಡೀತಾ ಇದೆ. ಸಿದ್ದರಾಮಯ್ಯ ಸರ್ಕಾರವನ್ನು ಕಟ್ಟಿಹಾಕೋದಿಕ್ಕೆ ಆ ಬಲಿಷ್ಠ ನಾಯಕ ಯಾರು? ಸರ್ಕಾರವನ್ನು ಪ್ರತಿ ಹಂತದಲ್ಲೂ ಪ್ರಶ್ನೆ ಮಾಡಬೇಕಾದಂಥ ಚಾಕ್ಯಾಚಕ್ಯತೆ ಇರತಕ್ಕಂಥ ನಾಯಕನನ್ನು ಈ ಸಂದರ್ಭದಲ್ಲಿ ಆಯ್ಕೆ ಮಾಡಬೇಕಾಗಿದೆ. ಲಿಂಗಾಯತರಿಗೆ ಸಿಗುತ್ತಾ ವಿರೋಧ ಪಕ್ಷದ ನಾಯಕನ ಸ್ಥಾನ, ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಒಕ್ಕಲಿಗರು ಹಿಂದುಳಿದ ವರ್ಗದಲ್ಲಿ ಪೈಪೋಟಿ ನಡೀತಾ ಇದೆ. ಒಂದು ಕಡೆ ಉಪಾಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರ ಕೂಡ ರಾಜ್ಯಾಧ್ಯಕ್ಷರ ಪಟ್ಟದ ಆಕಾಂಕ್ಷಿಯಾಗಿದ್ದಾರೆ. ವಿಪಕ್ಷ ನಾಯಕನ ಆಯ್ಕೆಗೆ ಬಹುತೇಕ ಲಿಂಗಾಯತ ನಾಯಕರಿಗೆ ಮಣೆ ಹಾಕಬಹುದಾದಂತಹ ಸಾಧ್ಯತೆ ಇದೆ. ಸಿದ್ದರಾಮಯ್ಯಗೆ ಖಡಕ್ ತಿರುಗೇಟನ್ನು ನೀಡಲು ಬೊಮ್ಮಾಯಿ ಅವರು ಸೂಕ್ತ ಅನ್ನುವಂಥ ಒಂದಷ್ಟು ಅಭಿಪ್ರಾಯಗಳು ಕೇಳಿ ಬರ್ತಾ ಇದೆ. ಸದನದಲ್ಲಿ ತಿರುಗೇಟನ್ನು ನೀಡಲು ಚಾಕಾಚಕ್ಯತೆ ಹೊಂದಿರತಕ್ಕಂಥ ಮಾಜಿ ಸಿಎಂ ಯಾರು ಅಂದರೆ ಅವರು ಬಸವರಾಜ ಬೊಮ್ಮಾಯಿ ಅವರು. ಹಿಂದುತ್ವದ ನಾಯಕತ್ವದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಸಹ ಎತ್ತಿದ ಕೈ, ಬಹಳ ಸಖತ್ತಾಗಿ ಮಾತಾಡ್ತಾರೆ ಯತ್ನಾಳ್ ಅವರು. ಸೊ ಹಾಗಾಗಿ ಅವರನ್ನು ಬೇಕಾದರೆ ವಿರೋಧ ಪಕ್ಷದ ನಾಯಕನನ್ನಾಗಿ ಮಾಡಬಹುದು. ಇನ್ನು ಸೋತ್ರು ಲಿಂಗಾಯತರಿಗೆ ನಾವು ಮಣೆ ಹಾಕಿದ್ದೀವಿ ಅನ್ನುವ ಸಂದೇಶವನ್ನು ಬಿಜೆಪಿ ಕೊಡಬಹುದು. ಯಾರಿಗೆ? ಯತ್ನಾಳ್ ಅವರಿಗೆ ಅಥವಾ ಬಿ ವೈ ವಿಜೇಂದ್ರ ಅವ್ರಿಗಿಬ್ಬರಲ್ಲಿ ಯಾರಿಗಾದರೂ ಅವರಿಗೆ ಅವಕಾಶ ಮಾಡಿಕೊಟ್ರೆ ಹಾಗಾದರೆ ಯಾರಾಗ್ತಾರೆ ಬಿಜೆಪಿಯಲ್ಲಿ ವಿಪಕ್ಷ ನಾಯಕ? ವಿಪಕ್ಷ ನಾಯಕನ ರೇಸ್ನಲ್ಲಿ ಮಾಜಿ ಸಿಎಂ ಬೊಮ್ಮಾಯಿ ಅವರಿದ್ದಾರೆ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿದ್ದಾರೆ, ಶಾಸಕ ಅರವಿಂದ ಬೆಲ್ಲದವರಿದ್ದಾರೆ, ಬಿಜೆಪಿ ರಾಜ್ಯಾಧ್ಯಕ್ಷ ರೇಸ್ನಲ್ಲಿ ಆರ್ ಅಶೋಕ್ ಅವರಿದ್ದಾರೆ, ಡಾಕ್ಟರ್ ಸಿ ಎನ್ ಅಶ್ವತ್ಥನಾರಾಯಣ ಅವರಿದ್ದಾರೆ, ಸಿ ಟಿ ರವಿ ಅವರಿದ್ದಾರೆ. ಯಾರು ಕೊಡ್ತಾರೆ? ಶೋಭಾ ಕರಂದ್ಲಾಜೆ ಅವರಿದ್ದಾರೆ, ವಿ ಸುನೀಲ್ ಕುಮಾರ್ ಅವರಿದ್ದಾರೆ, ಬಿ ವೈ ವಿಜೇಂದ್ರ ಅವರಿದ್ದಾರೆ. ಯಾರಿಗೆ ಇಲ್ಲಿ ಅವಕಾಶ ಮಾಡಿಕೊಡಲಾಗುತ್ತೆ ಅನ್ನುವಂಥದ್ದು ಸದ್ಯ ಇರತಕ್ಕಂಥ ದೊಡ್ಡ ಪ್ರಶ್ನೆ. ಸೊ ಒಂದು ಕಡೆ ಸರ್ಕಾರ ಬದಲಾಗಿದೆ, ಮುಖ್ಯಮಂತ್ರಿಗಳು ಬದಲಾಗಿದ್ದಾರೆ, ಅಲ್ಲಿ ಕಂಪ್ಲೀಟ್ ಪರಿಸ್ಥಿತಿ ಚೇಂಜ್ ಆಗೋಗಿದೆ. ಮತ್ತೊಂದು ಕಡೆ ಬಿಜೆಪಿಯಲ್ಲೂ ಸಹ ಎಲ್ಲ ಪರಿಸ್ಥಿತಿಗಳು ಮತ್ತು ಹುದ್ದೆಗಳು ಬದಲಾಗುವಂಥ ಸನ್ನಿವೇಶವು ನಿರ್ಮಾಣ ಆಗಿದೆ ಮತ್ತು ಆ ಒಂದು ಸಂದರ್ಭಕ್ಕೆ ಬಿಜೆಪಿ ಎದುರು ನೋಡ್ತಾ ಇತ್ತು. ಇವತ್ತು ನಡೆಯುವಂಥ ಸುದ್ದಿಗೋಷ್ಠಿಯಲ್ಲಿ ಇದೇ ವಿಚಾರ ಪ್ರಸ್ತಾಪ ಆಗಬಹುದು. ಹಾಗಾದರೆ ವಿಧಾನಸಭೆಯಲ್ಲಿ ಸರ್ಕಾರದ ವಿರುದ್ಧ ನಿಂತು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವ ರೀತಿಯಲ್ಲಿ ಮಾತನಾಡುವಂಥ ಆ ನಾಯಕ ಯಾರಾಗ್ತಾರೆ? ಬಿಜೆಪಿಯ ಪ್ರತಿಪಕ್ಷ ನಾಯಕ ಯಾರಾಗ್ತಾರೆ? ಮೊನ್ನೆ ನಡೆದಂಥ ವಿಶೇಷ ಸದನದಲ್ಲಿ, ಅಧಿವೇಶನದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ವಿಪಕ್ಷ ನಾಯಕರಾಗಿ ನಿಂತಿದ್ರು ಆ ಸ್ಥಾನದಲ್ಲಿ, ಆದರೆ ಇನ್ನೂ ಅದು ಅಧಿಕೃತ ಆಗಿರಲಿಲ್ಲ. ಹಾಗಾದರೆ ಬಸವರಾಜ ಬೊಮ್ಮಾಯಿ ಅವರಿಗೆ ವಿಪಕ್ಷ ನಾಯಕನ ಸ್ಥಾನವನ್ನು ನೀಡಲಾಗುತ್ತಾ, ಅಥವಾ ಯತ್ನಾಳ್ ಅವರು ಅವ್ರು ಮಾತನಾಡುವಂಥ ರೀತಿ ಇದೆಯಲ್ಲ, ಒಂದು ರೀತಿಗೆ ಎದುರುಗಡೆ ಇರ್ತಕ್ಕಂಥವ್ರು ಸಹ ಒಂದು ಕ್ಷಣ ಬಾಯಿ ಮುಚ್ಕೊಳ್ತಾರೆ. ಅಷ್ಟು ಎಫೆಕ್ಟಿವ್ ಆಗಿ, ಅಷ್ಟು ಶಾರ್ಪಾಗಿ ಮಾತಾಡ್ತಾರೆ ಯತ್ನಾಳ್ ಅವರು. ಅವರನ್ನು ಬೇಕಾದರೂ ವಿಪಕ್ಷ ನಾಯಕನನ್ನಾಗಿ ಮಾಡಬಹುದು. ಸೊ ಈಗ ಅವರು ರೇಸ್ನಲ್ಲಿದ್ದಾರೆ. ಮತ್ತೊಂದು ಕಡೆ ವಿಜೇಂದ್ರ ಅವರು ಸಹ ಇದ್ದಾರೆ. ಬಿ ವೈ ವಿಜೇಂದ್ರ ಅವರು ಈಗಷ್ಟೇ ಸದನಕ್ಕೆ ಎಂಟ್ರಿ ಪಡ್ಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಹುಶಃ ಅವರಿಗೆ ವಿಪಕ್ಷ ನಾಯಕನ ಸ್ಥಾನ ಕೊಡೋದು ಸ್ವಲ್ಪ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಆದರೆ ಅವರು ರಾಜ್ಯಾಧ್ಯಕ್ಷರ ರೇಸ್ನಲ್ಲಿದ್ದಾರೆ. ಬಿ ವೈ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರ ರೇಸ್ನಲ್ಲಿದ್ದಾರೆ, ಸಿ ಟಿ ರವಿ ಅವರಿದ್ದಾರೆ, ಅಶ್ವಥ್ ನಾರಾಯಣ ಅವರಿದ್ದಾರೆ, ಆರ್ ಅಶೋಕ್ ಅವರಿದ್ದಾರೆ. ಸೊ ಹಾಗಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರು ಯಾರು ಆಗ್ತಾರೆ ಮತ್ತು ಪ್ರತಿಪಕ್ಷ ನಾಯಕನ ಸ್ಥಾನವನ್ನು ಯಾರು ತುಂಬುತ್ತಾರೆ ಅನ್ನುವ ಎರಡೂ ಪ್ರಶ್ನೆಗಳಿಗೆ ಇವತ್ತು ನಡೆಯುವಂಥ ಸುದ್ದಿಗೋಷ್ಠಿ ಉತ್ತರವನ್ನು ಕೊಡುತ್ತೆ.